ಸೆಪ್ಟೆಂಬರ್ ಹದಿನೈದು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಆದುದರಿಂದ ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಎರಡು ಕುರಿಂತ ಆರು ಹದಿನೇಳು ಯಾರು ತಮ್ಮ ಮನಸ್ಸಾಕ್ಷಿಗೆ ಒಳಪಟ್ಟು ಆತ್ಮಿಕ ವಿಷಯಗಳಲ್ಲಿ ಲೋಕದ ವ್ಯವಹಾರಗಳಿಂದ ಪ್ರತ್ಯೇಕವಾಗಿ ಜೀವಿಸುತ್ತಾರೋ ಮತ್ತು ಹೃದಯದ ಸುನ್ನತಿಯನ್ನು ಒಪ್ಪಿಕೊಂಡು ದೇವರ ಕುಟುಂಬಕ್ಕೆ ಸೇರಿದವರೋ ಅಂತಹವರನ್ನು ಮಾತ್ರ ಸಹೋದರರು ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ ಇಂತಹವರನ್ನು ಲೌಕಿಕ ನೀತಿ ಶಾಸ್ತ್ರಜ್ಞರು ನಿರಾಶಾವಾದಿಗಳು ಮತ್ತು ಟೀಕಿಸುವವರು ಮಾತ್ರವಲ್ಲದೆ ಲೋಕದ ಬಹುಪಾಲು ಜನರು ವಿರೋಧಿಸುತ್ತಾರೆ ಎಂದರೆ ಬೆಳಕು ಮತ್ತು ದೈವ ಜ್ಞಾನವು ಅವರ ಕತ್ತಲೆಯಂತಹ ತತ್ವಗಳನ್ನು ಖಂಡಿಸುತ್ತದೆ ಹೀಗಿರುವಲ್ಲಿ ನಾವು ಲೋಕದಿಂದ ಪ್ರತ್ಯೇಕವಾಗಿದ್ದು ಅದನ್ನು ಮುಂದುವರಿಸುವುದೆಂದೇ ನಮಗಿರುವ ಒಳ್ಳೆಯ ಮಾರ್ಗ ನಿಜವಾದ ಆತ್ಮಿಕ ಇಸ್ರಾಯೇಲಿಯರನ್ನು ಸಹೋದರರನ್ನಾಗಿ ಪರಿಗಣಿಸಬೇಕು ಹಣಜಿಯಿಂದ ಗೋಧಿ ಕಾಳು ನೈಜತ್ವದಲ್ಲಿ ಪ್ರತ್ಯೇಕವಾಗಿ ಒಳ್ಳೆಯ ಕಾಳಾಗಿರುತ್ತದೆ ಆಮೇನ್